ನಮಸ್ತೆ ಬನ್ನಿ ನಾವಿವತ್ತು ಪವಿತ್ರವಾದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಮನೆಗೆ ನಾವು ಶ್ರಮದಿಂದ ಕಟ್ಟಿದ ಆ ಸಾವರ್ಕರ್ ಸದನಕ್ಕೆ ಬಂದಿದ್ದೇವೆ ಇದು ಪೂರಾ ಬಿಲ್ಡಿಂಗ್ ಸಾವರ್ಕರ್ದವ್ರ ಆಗಿತ್ತು ಬಟ್ ಈ ಇದು ಸಾವರ್ಕರ್ ಜಿ ಅವರದು ಆಫೀಸ್ ಆಗಿತ್ತು ಇಲ್ಲಿ ಬನ್ನಿ ನೋಡಿ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಸಾವರ್ಕರ್ ಅವ್ರನ್ನ ಭೇಟಿ ಮಾಡಿದ ರೂಮ್ ಇದು ಇಲ್ಲಿಂದ ಮೇಲೆ ಕರ್ಕೊಂಡು ಹೋಗಿ ಊಟ ಮಾಡ್ತಾರೆ ನೋಡಿ ಇದು ಅವರ ಎಲ್ಲ ಫೋಟೋಗಳಿದೆ ಇಲ್ಲಿ ಬನ್ನಿ ಮದನ್ಲಾಲ್ ದೀಂಗ್ರಾ ನೋಡಿ ಸಾವರ್ಕರ್ ಅವರ ಶಿಷ್ಯ ದೇಶಕ್ಕೋಸ್ಕರ ಚಿಕ್ಕ ಹುಡುಗ ಇವರ ಮಾತುಗಳಿಂದ ಪ್ರೇರೇಪಿತನಾಗಿ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಂತಹ ಯುವಕ ಮನೆಯಲ್ಲಿ ಈ ಕಡೆ ಬನ್ನಿ ಸಾವರ್ಕರ್ ಜಿಯವರ ಧರ್ಮಪತ್ನಿ ಶಿವೈಕ್ಯರಾಗ್ತಾರೆ ಅದರ ನಂತರ ಅವರು ನಂದಾದೀಪ ಅಂತ ಒಂದು ಆರ್ಗನೈಸೇಷನ್ ಮಾಡಿ ತುಂಬಾ ಮಕ್ಕಳಿಗೆ ಹಾಡು ಸಂಗೀತ ಎಲ್ಲ ವಿಚಾರಗಳಲ್ಲಿ ತುಂಬಾ ಅವರನ್ನ ಪ್ರೋತ್ಸಾಹಿಸ್ತಾರೆ ಆ ನಂದಾದೀಪ ಆರ್ಗನೈಸೇಷನ್ ಅಲ್ಲಿ ಕೊಟ್ಟಂತ ಶೀಲ್ಡ್ಸ್ ನೋಡಿ ಹಿಂಗಿದೆ ನೋಡಿ ಅವರು ಸಾವರ್ಕರ್ ಜಿ ಮತ್ತು ಧರ್ಮಪತ್ನಿ ಎಂತ ಶ್ರೇಷ್ಠ ದಂಪತಿಗಳು ಆ 10 ವರ್ಷಗಳ ಕಾಲಪಾನಿ 2 ಜೀವಾವಧಿ ಶಿಕ್ಷೆಗಳ ಸಮಯವನ್ನ 10 ವರ್ಷದಲ್ಲಿ ಮುಗಿಸಿ ವಾಪಸ್ ಬರೋವರೆಗೂ ಪತಿ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆನೂ ಇಲ್ಲ ಇನ್ನಾಯ್ತು ಮುಗೀತು ಕಮ್ಯುನಿಕೇಶನ್ ಇಲ್ಲ ಪೋಸ್ಟ್ ಇಲ್ಲ ಏನೂ ಇಲ್ಲ ಅಂತ ಸಂದರ್ಭದಲ್ಲಿ ಆ ವೀರ ಮಾತೆ ಆತನಿಗೋಸ್ಕರ ಕಾದು ಶಬರಿಯಂತೆ ಮತ್ತೆ ಅವರು ಇಲ್ಲಿಗೆ ಬಂದ್ಮೇಲೆ ಸಂಸಾರ ನಡೆಸ್ತಾರೆ ಇದು ಇದು ಹಿಮ್ಮತ್ ಅಂದ್ರೆ ಇದು ಪವರ್ ಅಂದ್ರೆ ನೋಡಿ ನಾವು ಮೊನ್ನೆ ಮಹಾತ್ಮ ಗಾಂಧಿ ಅವರ ಮನೆಗೆ ಹೋಗಿದ್ವಿ ಇವತ್ತು ಸಾವರ್ಕರ್ ಅವರ ಮನೆಗೆ ಬಂದಿದ್ವಿ ಸ್ವಲ್ಪ ಹೊತ್ತಿಗೆ ಚೈತ್ಯ ಭೂಮಿಗೆ ಹೋಗ್ತಾ ಇದ್ವಿ ಇದರ ಅರ್ಥ ಏನಂದ್ರೆ ಜನ ನಾವು ಈ ಲೀಡರ್ಸ್ ಅಲ್ಲಿ ತಪ್ಪುಗಳನ್ನ ಮರಣ ಆಗೋಗಿದೆ ಅವರಿಗೆ ಜೀವನದಲ್ಲಿ ಸಾಧನೆ ಮಾಡಿ ದೇವರನ್ನು ಸೇರ್ಬಿಟ್ಟಿದ್ದಾರೆ ಇನ್ನೂ ಅವರಲ್ಲಿ ತಪ್ಪುಗಳನ್ನು ಹುಡುಕೋದ್ರಲ್ಲಿ ನಾವು ಇದೀವಿ ವಿನಃ ಅವರ ಒಂದು ಸಾಧನೆಗೆ ಗೌರವ ಕೊಡುವಂತ ಹಂತಕ್ಕೆ ಮುಟ್ತಾ ಇಲ್ಲ ದಯವಿಟ್ಟು ಯಾವುದೇ ನಾಯಕ ಶ್ರಮವಿಲ್ಲದೆ ಮೇಲ್ ಬರೋದಿಲ್ಲ ಜನಮನ ಗೆಲ್ಲಕ್ಕ ಆಗೋದೇ ಇಲ್ಲ ಕೆಟ್ಟವರಿಗೆ ಹಾಗಾಗಿ ಅವರ ತ್ಯಾಗಕ್ಕೆ ನಾವು ಗೌರವ ಕೊಡಬೇಕಾಗಿದೆ ಬನ್ನಿ ಇವೆಲ್ಲ ನಂದಾದೀಪದ್ದು ಇವ್ರು ನೋಡಿ ಸಾವರ್ಕರ್ ಜಿ ಬರೆದಿರುವಂತಹ ಸ್ಕ್ರಿಪ್ಟ್ ನೋಡಿ ಇಲ್ಲಿ ಎಷ್ಟೊಂದು ಪುಸ್ತಕಗಳಿದೆ ಇನ್ನೂ ಎಷ್ಟೋ ಪುಸ್ತಕಗಳೇ ಆಗಿಲ್ವಂತೆ ಎಷ್ಟು ಪ್ರಾಮಾಣಿಕರಾಗಿದ್ರು ಅಂದ್ರೆ ಅವ್ರು ಈ ಮನೆ ಕಟ್ತಾರಲ್ಲ ಕೊನೆಗೆ ಅವರ ಮಕ್ಕಳು ಈ ಮನೆಯಲ್ಲಿ ಪಾಪ ಯಾವುದೇ ಒಂದು ಪವಿತ್ರವಾದ ಇನ್ಕಮ್ ಅಲ್ಲೇ ಬದುಕಿದವರು ಈ ಮನೆ ಕೆಲವು ಅಪಾರ್ಟ್ಮೆಂಟ್ಸ್ ಅನ್ನು ಮಾರುತ್ತಾರವರು ಇವಾಗ ಮುಖ್ಯ ವಿಚಾರಕ್ಕೆ ಬರೋಣ ಬನ್ನಿ ನೋಡಿ ಇಲ್ಲಿ ಈ ಕಡೆ ಅವರಿಗೆ ಪ್ರಶಸ್ತಿ ಪ್ರಮಾಣ ಪತ್ರಗಳು ಸಿಗ್ತಾ ಇತ್ತಲ್ಲ ಅವಾಗ ಈ ಸಿಲ್ವರ್ ಅಲ್ಲಿ ಮಾಡಿರುವಂತಹ ಇದರಲ್ಲಿ ಸಿಗ್ತಾ ಇತ್ತು ಲಂಡನ್ ನಲ್ಲಿ ಎಲ್ಲ ಕಡೆ ಅಷ್ಟೆ ಇದರಲ್ಲಿ ಸಿಕ್ಕಿರುವಂತಹ ಇದನ್ನು ಶೇಖರಿಸಿ ಕರಂಡಕ್ ಅಂತಾರೆ ಅದನ್ನ ಅವರು ಸಾವರ್ಕರ್ ಅವರ ಫೇವರೇಟ್ ಸ್ಪೆಕ್ಸ್ ನಮ್ಮ ನೋಟಿನ ಮೇಲಿದೆ ಭಾರತ ದೇಶದ ನಮ್ಮ ನೋಟ್ ನೀವೆಲ್ಲ 100 ರೂಪಾಯಿ ನೋಟು 500 ರೂಪಾಯಿ ನೋಟ್ ನೋಡಿ ಅದರ ಮೇಲೆ ಇದೇ ಮುದ್ರೆ ಇರೋದು ಸಾವರ್ಕರ್ ಅವರದೇ ಸ್ಪೆಕ್ಸ್ ಕೊಟ್ಟಿರೋದು ಇದು ನಾವು ಇವತ್ತು ನೋಡ್ತಾ ಇದೀವಿ ಒರಿಜಿನಲ್ ಇದು ಅವ್ರಿಗೆ ಗೌರವ ಕೊಟ್ಟ ಗೌರವ ಅದು ನೋಡಿ ಹಿಂಗೆ ಈ ಕಿವಿ ಸುತ್ತಲೂ ಇರೋದು ಹಿಂಗೆ ಬೆಂಡ್ ಆಗಿರುತ್ತೆ ಇದಕ್ಕೆ ಗೌರವ ಕೊಟ್ಟಿರೋದು ಇಲ್ಲಿ ಬನ್ನಿ ಇದು
ಅವರ ಕೊನೆಯ ಚಿತ್ರ ಅವರ ಕೈಯಲ್ಲಿ ಛತ್ರ ಇದೆ ನೋಡಿ ಇದು ಅಂದ್ರೆ ಅವರು ಮರಣ ಸಮಯದ ಚಿತ್ರ ಅಂತ 1966 ಎಂತ ವೀರ ಸಾವು ಅವರ ಬಳಿ ಸುಳಿಲೇ ಇಲ್ಲ ಇನ್ನು ತಾನು ಬದುಕೋದಿಲ್ಲ ಅಂತ ಹೇಳಿ ಇಚ್ಛಾಮರಣಿ ಇಚ್ಛಾಮರಣಿ ಮರಣ ಅಂಡಮಾನ್ನಲ್ಲೇ ಪುಟ್ಟಕಾಗಲಿಲ್ಲ ಅವರನ್ನ ಈವಾಗಲೂ ಇನ್ನೂ ಬದುಕ್ತಾ ಇರಬೇಕಾದ್ರೆ ಅವರೇ ನನಗೆ ಮರಣ ಬೇಕು ಅಂತ ಉಪವಾಸ ಇದ್ದು ಪ್ರಾಣ ಬಿಟ್ಟಂತವರು ಪತ್ನಿ 63 ರಲ್ಲಿ ಹೋದಾಗ ಪತ್ನಿ ಇಲ್ಲದೆ ತಾನು ಬದುಕುವುದು ಹೇಗೆ ಅಂತ ಉಪವಾಸ ಇದ್ದು ಮರಣ ಸ್ವೀಕರಿಸಿದ ವ್ಯಕ್ತಿ ಬಲಿ ಇದು ಇಂಪಾರ್ಟೆಂಟ್ ನಾವೆಲ್ಲ ಇವತ್ತು ನೋಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಇದೆ ಸಾವರ್ಕರ್ ಜಿ ಕೈಯಲ್ಲಿ ಹಿಡಿದಂತ ಛತ್ರಿ ಇವತ್ತು ಹೆಂಗಿದೆ ನಾವು ಪ್ರತಿ ಮಳೆಗಾಲದಲ್ಲಿ ಒಂದು ಹೊಸ ಛತ್ರಿ ತಗೋತೀವಿ ಲೈಟ್ ಹಾಕ್ತೀವಿ ಪ್ರತಿ ಮಳೆಗಾಲದಲ್ಲಿ ಒಂದು ಹೊಸ ಛತ್ರಿ ತಗೋತೀವಿ ಅವರ ಕಾಲದ ಆ ಛತ್ರಿ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಏಕೀ ಛತ್ರಿ 30 ಇಯರ್ಸ್ ಅದಮಿ ಚೇಂಜ್ ನೇ ಕರ್ತತವರು 30 ವರ್ಷ ಆದರೂ ಚೇಂಜ್ ಮಾಡ್ತಿರಲಿಲ್ಲ ಅಷ್ಟು ಪವಿತ್ರವಾಗಿತ್ತು ಛತ್ರಿ ಇವತ್ತಿಗೂ ಹಂಗೇ ಇದೆ ನೋಡಿ ಕಂಡೀಷನ್ ಅವರ ಬಟ್ಟೆ ನೋಡಿ ಆಕ್ಚುಲಿ ಅಹೋರಾತ್ರ ಈ ಬಟ್ಟೆ ಹಾಕ್ತಾನಲ್ಲ ಇದಕ್ಕೆ ಪ್ರೇರಣೆ ಅವರ ಬಟ್ಟೆ ಹಿಂಗೆ ಮಲ್ಟಿ ಪಾಕೆಟ್ಸ್ ಇರ್ತಿತ್ತು ಒಂದು ವೇಳೆ ಸಾವರ್ಕರ್ ಜಿ ಅವರ ಟೈಮಲ್ಲಿ ಕೂಡ ಮೊಬೈಲ್ ಏನಾದರೂ ಇದ್ದಿದ್ರೆ ಅವರು ಇನ್ನೂ ಎರಡು ಪಾಕೆಟ್ ಇಟ್ಕೊಳ್ಳೋರು ಈ ರೀತಿ ಕೋಟ್ ಅಹೋರಾತ್ರ ಇಷ್ಟಪಟ್ಟಿದ್ದೆ ಇಂಥ ಮಹಾನುಭಾವರಿಂದ ನೋಡಿ ಸೇಮ್ ಕೋಟ್ ಎಂತ ವೀರ ಆ ಟೋಪಿ ನೋಡಿ ಅವ್ರದ್ದು ಆ ಶೂಸ್ ನೋಡಿ ಶೂಸ್ ಲೈಟ್ ಅಲ್ಲ ನೋಡಿ ಇವತ್ತಿಗೂ ಹೆಂಗಿದೆ ಕೋಟ್ ಕುಲಂಕುಷವಾಗಿ ನೋಡಿ ಅವರು ಸಿಂಪಲ್ ಆಗಿ ನಿಮ್ಗೆ ಗೊತ್ತಾ ಒಂದು ವಿಚಾರ ಕನ್ನಡ ಕೋಟ್ ಬಿಳಿಗಿದ್ರೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅವ್ರು ಎಷ್ಟು ಸ್ವಚ್ಛವಾಗಿರ್ತಿದ್ರು ಅಂದ್ರೆ ಬಿಳಿ ಕೋಟ್ ಅನ್ನ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ರು ಯಾಕಂದ್ರೆ ಇವ್ರು ನೋಡಿ ನಾನು ಎರಡು ಬಿಳಿ ಕೋಟ್ ತಗೊಂಡಿದ್ದೆ ಆ ಬಿಳಿ ಕೋಟು ಮೇಂಟೈನ್ ಮಾಡೋದಕ್ಕೆ ಆಗದೇ ಇಲ್ಲ ಗಲ್ಲಿಸಾಕ್ಬಿಡುತ್ತೆ ಅವರು ಆ ಬಿಳಿ ಕೋಟಲ್ಲೇ ಅವರು ಮೇಂಟೈನ್ ಮಾಡ್ತಿದ್ರು ಅಂದ್ರೆ ಇಮ್ಯಾಜಿನ್ ಮಾಡಿ ಹೆಂಗಿದೆ ಅಂತ ಇದು ಸಾವರ್ಕರ್ ಅವರ ಒಂದು ನೀಟ್ನೆಸ್ ಗೆ ಅವರು ಪೆನ್ ಹಿಡಿಯೋದು ಇವಾಗಲೂ ಒಂದು ವಿಡಿಯೋ ಇದೆ ನೋಡಿ ಗೂಗಲ್ ಅಲ್ಲಿ ನೋಡಿ ಅವ್ರ ಪೆನ್ ಇಟ್ಕೊಳ್ಳೋ ರೀತಿ ಅವ್ರ ನೀಟಾಗಿ ಬಟ್ಟೆ ಆ ಬಿಳಿ ಬಟ್ಟೆನ ಸ್ವಚ್ಛವಾಗಿ ಇಟ್ಕೊಳ್ತಾ ಇದ್ದ ರೀತಿ ಇದೆಲ್ಲ ತುಂಬಾ ಕಲಿಬೇಕು ಆ ವ್ಯಕ್ತಿ ಹತ್ರ ಏನಂತ ಮೇರು ಪರ್ವತ ನೋಡಿ ಧನ್ಯವಾದ ಅಹೋರಾತ್ರ